ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿವೆಂಟಿವ್ ಫಾರ್ಮಿಂಗ್. ಫ್ರೆಂಡ್ಸ್, ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದು ಬೆಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದೇ ಬೆಳೆಗಾದರೂ. ಫ್ರೆಂಡ್ಸ್, ಟಾಪಿಕ್ ಒಳಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗಿದ್ದು ವಿಚಿತ್ರ ಅನಿಸ್ಬೋದು, ಅಥವಾ ಶಾಕ್ ಆಗ್ಬೋದು, ಅಥವಾ ಇವನಿಗೇನಪ್ಪ ತಿಕ್ಕಲ ಅಂತ ಅನಿಸ್ಬೋದು. ಬಟ್ ನಾನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಿಂಪಲ್ಲಾಗಿ ಈಸಿಯಾಗಿ ವರ್ಕ್ ಆಗುವಂಥ ಒಂದು ಟ್ರಿಕ್ ಇದು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ, ಸಕ್ಸಸ್ ಆದರೆ ಬಂದು ಒಂದು ಲೈಕ್ ಮಾಡಿ, ನಂದು ಈ ಒಂದು ಟಾಪಿಕ್ ಕಂಟೆಂಟ್ಗೆ ಲೈಕ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೂ ವರ್ಕ್ ಆಗ್ತಾಯಿದೆ ಅಂತ. ಫ್ರೆಂಡ್ಸ್, ಇದು ಯಾವುದೂ ಅಲ್ಲ, ನಾವು ದನಗಳಿಗೆ ಮಿನರಲ್ ಮಿಕ್ಸ್ಚರ್ ಅಂತ ಕೊಡ್ತೀವಿ. ಸೊ ಪ್ರತಿಯೊಬ್ಬ ರೈತರು ಯೂಶಲಿ ಈಗ ಹಸುಗಳು ಮೇಂಟೈನ್ ಮಾಡ್ತಾರೆ, ಸೊ ಲ್ಯಾಕ್ಟೇಟಿಂಗ್ ಚೆನ್ನಾಗಿ ಆಗೋದಕ್ಕೆ ಈ ಮಿನರಲ್ ಮಿಕ್ಸ್ಚರ್ ಅಂತ ಹಸುಗಳು ಕೊಡ್ತೀವಿ. ಸೊ ಕಾಮನ್ನಾಗಿ ಎಲ್ಲ ಮೆಡಿಕಲ್ ಶಾಪ್ಸಲ್ಲೂ, ಈ ವೆಟರ್ನರಿ ಮೆಡಿಕಲ್ ಶಾಪ್ಸಲ್ಲಿ ಗ್ಯಾರಂಟಿಯಾಗಿ ಸಿಗೋ ಒಂದು ಪ್ರಾಡಕ್ಟು ಮಿನರಲ್ ಮಿಕ್ಸ್ಚರ್. ಅದರಲ್ಲಿ ಏನಾಗಿದೆಪ್ಪ ಅಂದರೆ, ಯಾಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಮೇಯ್ನ್ ಇದು ಜಾಂಡೀಸ್ ಬಂದಾಗ ಒಂದು 3-5 ಕೆಜಿಸು ಇಮ್ಮಿಡಿಯೇಟಾಗಿ 1 ಎಕರೆಗೆ ಡ್ರಿಪ್ಪಲ್ಲಿ ಬಿಡಿ. ಸೊ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗ್ತಾಯಿದೆ ಅಂತ. ನನಗೂ ನಾನು ಎಲ್ಲ ಮಾಡಿದ್ದೆ ನನ್ನ ಓಮ್ನಿಯಾ ಫ್ಲ್ಯಾಟ್ಗೆ, ಆದ್ರೂ ಜಾಂಡಿಸ್ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ತುಂಬಾ ಟೆನ್ಷನ್ ಆಯಿತು. ಯಾವುದು ಫಂಕ್ಷನಲ್ಲಿ ನಮ್ಮ ರಿಲೇಟಿವ್ ಒಬ್ಬ ಹೇಳ್ದ, ಮಿನರಲ್ ಮಿಕ್ಸ್ಚರ್ ಬಿಟ್ಟು ನೋಡೋ ಅಂತ. ಸೊ ಫ್ರೆಂಡ್ಸ್, ನಾನೊಂದು 5-6 ಕೆಜಿ ತಂದು ಕಂಟಿನ್ಯೂಸ್ ಆಗಿ 2-2 ಕೆಜಿ ದಿನ ಬಿಡ್ತೀನಿ ಬಿಡ್ತಾ ಬಂದೆ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಜಾಂಡಿಸು ಆಲ್ಮೋಸ್ಟ್ ನಿಲ್ಲಾಗಿದೆ. ಆಲ್ಮೋಸ್ಟ್ ಇನ್ನೆಲ್ಲ ಒಂದು 100 ಬಾಕ್ಸ್ ಕಿತ್ತರೆ ಈಗ ಒಂದು 10 ಬಾಕ್ಸ್ ಸಿಗುತ್ತೆ ನಾವು ಜಾಂಡೀಸ್ ಅಷ್ಟೇ. ಫ್ರೆಂಡ್ಸ್, ಯಾಕೆ ಇದು ವರ್ಕ್ ಆಗುತ್ತೆ ಅಂದರೆ ನೀವೇ ನೋಡ್ಬೋದು. ಇದರಲ್ಲಿ ಆಲ್ಮೋಸ್ಟು ಪ್ರತಿಯೊಂದು ಯಾವ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕು ಪ್ರತಿಯೊಂದು ಇದೆ ಇದರಲ್ಲಿ. ಫಾರ್ ಎಕ್ಸಾಂಪಲ್, ಕಾಪರು, ಅಯೋಡಿನ್ನು, ಐರನ್ನು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಮ್ಯಾಂಗನೀಸು, ಪ್ರತಿಯೊಂದು ಇದೆ ಇದರಲ್ಲಿ. ಮೇಯ್ನು ಈ ಜಾಂಡಿಸ್ ತಡಿಲಿಕ್ಕೆ ಏನೇನು ಬೇಕಪ್ಪ ಅಂದರೆ, ಈ ಮೆಗ್ನೀಷಿಯಮ್ಮು ಮತ್ತು ಜಿಂಕು, ಐರನ್ನು, ಸಲ್ಫರು, ಪ್ರತಿಯೊಂದು ನೀವೇ ಅಬ್ಸರ್ವ್ ಮಾಡಿ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿದೆ 1 ಕೆಜಿನಲ್ಲಿ ಅಂತ. ಸೊ ನಿಮ್ಗೆ ಜಾಂಡಿಸ್ ಏನನ್ನು ಕಾಣಿಸೋಕೆ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟ್ ಇಮ್ಮಿಡಿಯೇಟಾಗಿ 1 ಎಕರೆಗೆ 3-4 ಕೆಜಿಯಷ್ಟು ತಂದು ಇಮ್ಮಿಡಿಯೇಟಾಗಿ ಡ್ರಿಪ್ಪಲ್ಲಿ ಬಿಡಿ. ಫಸ್ಟ್ ಟೈಮ್ ಸ್ವಲ್ಪ ಕಮ್ಮಿಯಾಗಿ ಕಾಣಿಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂದು ಟ್ರಿಪ್ ಬಿಟ್ಟಾಗ, ಒಂದು 3-4 ದಿನ ಬಿಟ್ಟು ಡ್ರಿಪ್ಪಲ್ಲಿ ಕೊಟ್ಟಾಗ ಮತ್ತೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಬರುತ್ತೆ. ಪ್ರತಿ ಅಂದರೆ ನಾರು ಉಣ್ಣದ ಮೇಲೆ ಪ್ರತಿ 10 ದಿನಕ್ಕೆ ಒಂದ್ಸತಿ ನೀವು 1-2 ಕೆಜಿ 3 ಕೆಜಿ ಡ್ರಿಪ್ಪಲ್ಲಿ ಬಿಟ್ಕೊತಾ ಇದ್ರೆ ನಿಮಗೆ ಜಾಂಡೀಸ್ ಅನ್ನೋದು 90% ಕಂಟ್ರೋಲ್ಗೆ ಬರುತ್ತೆ. ಫ್ರೆಂಡ್ಸ್, ಯಾರು ಹೇಳೋದಿಲ್ಲ ಇಂಥ ಸೀಕ್ರೆಟ್ಸು, ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವೊಂದು 2 ಇಯರ್ಸ್ ಬ್ಯಾಕ್ ಇದು ಟ್ರೈ ಮಾಡಿದ್ದೆ, ನಂಬರ್ ತೊಗೊಬಿಟ್ಟಿದ್ದೆ. ಇವತ್ತು ನನ್ನ ರಿಲೇಟಿವ್ ಜ್ಞಾಪಕ ಮಾಡಿದಾಗ ಹೌದಲ್ವ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಎಲ್ಲ ರೈತರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಸೀಕ್ರೆಟ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ನಿಮ್ಗೇನೋ ವರ್ಕ್ ಆಯಿತು ಅನಿಸಿದ್ರೆ ದಯವಿಟ್ಟು ಪ್ಲೀಸ್ ಬಂದು ಒಂದು ನಂದು ಈ ಒಂದು ಟಾಪಿಕ್ಗೆ ಒಂದು ಲೈಕ್ ಮಾಡಿ ಹೋಗಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಎಲ್ರಿಗೂ ವರ್ಕ್ ಆಗ್ತಾಯಿದೆ ಅಂತ. ಯಾವುದೇ ಬೆಳೆಗೆ ಬೇಕಾದರೂ ಯೂಸ್ ಮಾಡ್ಬೋದು. 2-3 ಕೆಜಿಸ್ 2-3 ಕೆಜಿ ಎತ್ಕೊಂಬಂದು ಡ್ರಿಪ್ಪಲ್ಲಿ ಬಿಡಿ. ಆಲ್ಮೋಸ್ಟು ಕಾಯಿ ಶೈನಿಂಗು, ಸೈಜು, ಕ್ವಾಲಿಟಿ ಗಿಡಕ್ಕೂ ತುಂಬ ಒಳ್ಳೆಯದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ದಯವಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಆದಷ್ಟು ಹಿಮಾಲಯ ಕಂಪ್ನಿ ಇದೆ ಮಿನರಲ್ ಮಿಕ್ಸ್ಚರ್ ಬಿಡೋಕ್ಕೆ ಟ್ರೈ ಮಾಡಿ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೇಮ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕರಗ್ದಂಗೆ ನೀರಲ್ಲಿ ಕರಗುತ್ತೆ. ಮತ್ತು ಈ ಗೌರ್ಮೆಂಟ್ಸಲ್ಲಿ ಸಿಗುವಂಥ ಮಿನರಲ್ ಮಿಕ್ಸ್ಚರ್ ಬಿಡಬೇಡಿ, ಡೈರಿ ಸೆಲ್ ಕೊಡೋ ಅಂಥದ್ದು. ಆದಷ್ಟು ಮೆಡಿಕಲ್ ಶಾಪ್ಸಲ್ಲಿ ಸಿಗುವಂಥ ಮಿನರಲ್ ಮಿಕ್ಸ್ಚರ್ನೇ ಬಿಡಿ. ಸೊ ದಟ್ ಅದು ಫಾಸ್ಟಾಗಿ ಕರಗಿ ಮತ್ತು ಡ್ರಿಪ್ಪಲ್ಲಿ ಆರಾಮ್ಸೆ ಹೋಗುತ್ತೆ. ನೀವು ಯಾವುದೇ ಗೊಬ್ಬರ ಬಿಡಬೇಕಾದ್ರೂ ಸಹ ಬಿಡಬೇಕಾದ್ರೆ ಇದನ್ನ 1 ಕೆಜಿ ಅಥವಾ 1/2 ಕೆಜಿ ಡ್ರಿಪ್ ಗೊಬ್ಬರ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಡ್ತಾರೆ. ನಿಮ್ಮದು ಕಾಯಿ ಕ್ವಾಲಿಟಿ, ಶೈನಿಂಗು, ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.